ಮೋದಿ ಅಮಿತ್ ಶಾಗೆ ಪ್ರಿಯಾಂಕಾ ಗಾಂಧಿ ಸವಾಲು ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಸವಾಲು ಹಾಕಿದ ಪ್ರಿಯಾಂಕಾ ಮೈಸೂರು ಜಿಲ್ಲೆಯಲ್ಲಿ ಅಧಿಕೃತವಾಗಿ ಪ್ರಿಯಾಂಕಾ ಗಾಂಧಿ ರಣಕಹಳೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ಗೆ ಸ್ಟಾರ್ ಪ್ರಚಾರಕರಿಲ್ಲ ಸ್ಟಾರ್ ಆದರೆ ಹಿಮಾಚಲ ಪ್ರದೇಶದ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡ ಯಾತ್ರೆ ಮಾಡ್ಕೊಂಡಿದ್ರೆ ಒಂದು ಸ್ಟ್ರಾಟಜಿ ಮಾಡಿದ್ರು ಪ್ರಿಯಾಂಕಾ ಗಾಂಧಿ ಹೀಗಾಗಿ ಈ ಬಾರಿ ಸೋನಿಯಾ ಗಾಂಧಿ ಬರ್ತಾ ಇಲ್ಲ ರಾಹುಲ್ ಗಾಂಧಿ ಬಂದರೂ ಸದ್ದಾಗ್ತಾ ಇಲ್ಲ ಅಮಿತ್ ಶಾ ಮೋದಿ ಮತ್ತು ಏನು ಯೋಗಿ ಆದಿತ್ಯನಾಥ್ ಸದ್ದು ಮಾಡಿದಷ್ಟು ಕಾಂಗ್ರೆಸ್ಸಲ್ಲಿ ಯಾರು ಸದ್ದು ಮಾಡ್ತಾ ಇಲ್ಲ ಕರ್ನಾಟಕದ ಮಟ್ಟಿಗೆ ನೀವು ಹೇಳಿದಂಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸ್ಟಾರ್ ಪ್ರಚಾರರು ಪ್ರಚಾರಕರು ಅರೆ ಪ್ರಿಯಾಂಕಾ ಗಾಂಧಿ ಒಂದಷ್ಟು ವ್ಯತ್ಯಾಸ ಮಾಡ್ತಾರಾ ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಗುಡುಗಿದ್ದಾರೆ ದೇಶವನ್ನ ಅಧಿಕಾರ ದೇಶದಲ್ಲಿ ಕೇವಲ ರಾಜ್ಯದಲ್ಲಿ ಅಷ್ಟೇ ದೇಶದಲ್ಲಿ ಕಾಂಗ್ರೆಸ್ ಪರ ವಾತಾವರಣ ಇದೆ ಅನ್ನೋ ರೀತಿ ಮಾತಾಡಿದ್ದಾರೆ ಸ್ಟಾರ್ ಪ್ರಚಾರಕರು ಅಂತಾರೆ ಸ್ಟಾರ್ ಪ್ರಚಾರಕರು ಅಂದ್ರೆ ಜನ ಸೇರ್ಸೋರು ಜನ ಸೇರೋದು ಬೇರೆ ಓಟ್ ಆಗೋದು ಬೇರೆ ಹೌದು ಸ್ಟಾರ್ ಎಲೆಕ್ಷನ್ ನಿಂತಾಗ ಜನ ಸೋಲ್ಸ್ಬಿಟ್ಟವ್ರೆ ನಿಜ ಹಾಗಾಗಿ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೌದು ಒಂದಷ್ಟು ಸೌಂಡ್ ಮಾಡ್ತಾ ಇದ್ದಾರೆ ನಿಜ ಆದ್ರೆ ಕರ್ನಾಟಕದ ಮಟ್ಟಿಗೆ ನಾನು ಆಗ್ಲೇ ನಿಮ್ಗೆ ಹೇಳಿದೆ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸ್ಟಾರ್ಗಳು ಇವರು ಅಟ್ಲೀಸ್ಟ್ ಓಟ್ ತರ್ತಾರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇವರಿಂದ ಓಟ್ ಬರಲ್ಲ ರಾಜ್ಯದಲ್ಲಿ ಹೇಗೆ ಬಿಜೆಪಿ ಯಡಿಯೂರಪ್ಪ ವಿಜಯೇಂದ್ರ ಸಿಟಿ ರವಿ ಸಂತೋಷ್ ಜಿ ಬಿಟ್ಟರೆ ಓಟ್ ತರ ಕೆಪಾಸಿಟಿ ಫೇಸ್ಗಳಿಲ್ವೋ ಹೌದು ಆ ಥರ ಕೇಂದ್ರದಲ್ಲಿ ಅವ್ರಿಗಿಲ್ಲ ಆದರೆ ಒಂದಷ್ಟು ಹಿರಿಯ ನಾಗರಿಕರು ಕಾಂಗ್ರೆಸ್ ಪರವಾಗಿ ಇರ್ತಾರೆ ಯಾಕಂದ್ರೆ ಭಾರತ್ ಜೋಡೆ ಯಾರ ಪ್ರೂವ್ ಆಗಿತ್ತು ಕೊಟ್ಟಿದ್ದು ಹೊಲದಲ್ಲಪ್ಪ ಸೌದೆಕಾಯಿ ವೋಟ್ ಬ್ಯಾಂಕ್ ಅದು ಹಾಗೆ ಉಳಿದಿರುತ್ತೆ ಬಿಜೆಪಿಗೂ ಆ ತರದ್ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗಿ ಹಿಂದುತ್ವ ಅನ್ನೋದು ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗಿದೆ ಹೌದು ಬಿಜೆಪಿ ಲೈನ್ ಹೆಸರು ವೋಟ್ ಆಗ್ತೀವಿ ಅಂತಾರೆ ಹೌದು ಕಾಂಗ್ರೆಸ್ ಹಿಂಗೆ ಫಿಕ್ಸ್ಡ್ ವೋಟ್ ಬ್ಯಾಂಕ್ ಇದೆ ಆದ್ರೆ ಅದನ್ನ ಬಿಟ್ಟು ಒಂದಷ್ಟು ಜನ ಮತದಾರರು ಇದಾರಲ್ಲ ಅವ್ರ ಕಾಲ್ ಗಟ್ಟಿಗ್ ಚೇಂಜ್ ಆಗ್ತಾರೆ ಚೇಂಜ್ ಆಗ್ತಾ ಇರ್ತಾರೆ ಚೇಂಜ್ ಆಗ್ತಾರೆ ಪ್ರಿಯಾಂಕಾ ಗಾಂಧಿ ಒಂದಷ್ಟು ಇಂಪ್ಯಾಕ್ಟ್ ಆಗಬಹುದು ಅನ್ಸುತ್ತ ಕರ್ನಾಟಕದಲ್ಲಿ ಆಗಲ್ಲ ಹಾಗಲ್ಲ ಹಾಗಲ್ಲ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಹಳೆ ಮೈಸೂರು ಭಾಗದ ಒಂದಷ್ಟು ಕ್ಷೇತ್ರದ ಡಿ ಕೆ ಶಿವಕುಮಾರ್ ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತವನ್ನ ಸೆಳೆಯುವಂತ ಕೆಪಾಸಿಟಿ ಅವ್ರಿಗಿದೆ ಸಿದ್ದರಾಮಯ್ಯ ತಳಪ ಒಂದ್ಸರ್ ಕ್ಷೇತ್ರಕ್ಕೆ ಬಂದ್ಬಿಟ್ರೆ ಸಾಕು ಈ ಕ್ಷೇತ್ರ ಗೆದ್ದ್ಬಿಡ್ಬೋದು ಅನ್ನೋ ವಾತಾವರಣಗಳಿದೆ ಎಷ್ಟೋ ಕ್ಷೇತ್ರಗಳಿದೆ ಯಡಿಯೂರಪ್ಪ ಬಂದ್ಬಿಟ್ರೆ ಅವ್ನ ಗೆದ್ಬಿಡಬಹುದು ಅನ್ನೋ ಒಂದಷ್ಟು ಕ್ಷೇತ್ರ ಮೋದಿ ಬಂದ್ರೆ ಒಂದಷ್ಟು ಗೆಲ್ಲಬಹುದು ಅನ್ನೋದು ಒಂದಷ್ಟು ಕ್ಷೇತ್ರಗಳಿದೆ ಯೋಗಿ ಆದಿತ್ಯನಾಥ್ ಬಂದ್ರೆ ಗೆಲ್ಲಬಹುದು ಅನ್ನೋ ಕ್ಷೇತ್ರ ಇದೆ ಅನಂತ್ ಕುಮಾರ್ ಹೆಗಡೆ ಬಂದ್ರೆ ಗೆಲ್ಲಬಹುದು ಅನ್ನೋ ಕ್ಷೇತ್ರಗಳಿದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಂದ್ರೆ ಗೆಲ್ಲಬೇಕು ಅನ್ನೋ ಕ್ಷೇತ್ರಗಳಿದೆ ಆದ್ರೆ ರಾಹುಲ್ ಗಾಂಧಿ ಬಂದ್ರೆ ಗೆಲ್ಲಬಹುದು ಪ್ರಿಯಾಂಕಾ ಗಾಂಧಿ ಬಂದ್ರೆ ಗೆಲ್ಲಬಹುದು ಅನ್ನೋ ಕ್ಷೇತ್ರಗಳು ಇಲ್ಲ ಜಮೀರ್ ಅಹಮದ್ ಖಾನ್ ಬಂದ್ರೆ ಗೆಲ್ಲಬಹುದು ಅನ್ನೋ ಕ್ಷೇತ್ರಗಳು ಇದೆ ಇದೆ ಖಂಡಿತ ಕುಮಾರಸ್ವಾಮಿ ದೇವೇಗೌಡರು ಬಂದ್ರೆ ಗೆಲ್ಲಬಹುದು ಅನ್ನೋ ಕ್ಷೇತ್ರಗಳಿವೆ ಅಂದ್ರೆ ರೇವಣ್ಣ ಬಂದ್ರೆ ಗೆಲ್ಲಬಹುದು ಅನ್ನೋ ಕ್ಷೇತ್ರ ಇಲ್ಲ ಇಲ್ಲ ಆ ಟೈಮ್ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹಿಂಗೆ ಕತೆ ಎಸ್ ವೀಕ್ಷಕರ ನಿಮ್ ಪ್ರಕಾರ ಪ್ರಿಯಾಂಕಾ ನಳಿನ್ ಕುಮಾರ್ ಕಟೀಲ್ ಬಂದ್ರೆ ಗೆದ್ದಬಹುದು ಅನ್ನೋ ಕ್ಷೇತ್ರಗಳಿಲ್ಲ ಬೊಮ್ಮಾಯಿ ಬಂದ್ರೆ ಗೆಲ್ಬಹುದು ಅನ್ನೋ ಕ್ಷೇತ್ರಗಳಿಲ್ಲ ಅಶೋಕ್ ಆರೋ ಅಶೋಕ್ ಮನೆ ಗೆಲ್ಬಹುದು ಅನ್ನೋ ಕ್ಷೇತ್ರಗಳಿಲ್ಲ ಇಲ್ಲ ಅಷ್ಟೇ ಎಲ್ಲ ಹೇಳ್ಬೇಕಲ್ಲ ನೆಕ್ಸ್ಟ್ ಎಸ್ ವೀಕ್ಷಕರ ಪ್ರಿಯಾಂಕಾ ಗಾಂಧಿ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಧಿಕೃತ ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ದಾರೆ ನಿಮ್ಮ ಪ್ರಕಾರ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಕಾಮೆಂಟ್ ಮಾಡಿ ಹಾಗೆ ಈ ಬಾರಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಸಿಎಂ ಆಗ್ತಾರೆ ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರಿಗೆ ಮತ ಹಾಕಿ ಯೋಗ್ಯರ ಮತ ಹಾಕ್ಬೇಡಿ ಯಾರು ಎಮ್ ಎಲ್ ಆಗ್ಲಿಕ್ಕೆ ಯೋಗ್ಯ ಅನ್ಸುತ್ತೆ ಜಾತಿ ಧರ್ಮ ಮತ ಪಕ್ಷ ನೋಡಕ್ ಹೋಗ್ಬೇಡಿ ಅಭ್ಯರ್ಥಿಯ ನೋಡಿ ಓಟ್ ಹಾಕಿ ಅವರ ಹಣವನ್ನ ನೋಡಕ್ ಹೋಗ್ಬೇಡಿ ಗುಣ ನೋಡಿ ಯೋಗ್ಯತೆ ನೋಡಿ ಅಷ್ಟೇ ಮತ ಮಾರಾಟ ಮಾಡಕ್ ಹೋಗ್ಬೇಡಿ ಮತ ದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ